ಶಾಲೆಗಳಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೋಂಕು. ಪ್ರಾಥಮಿಕ ಶಾಲೆಯ 5 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು, ಮಂಡ್ಯ ಜಿಲ್ಲೆ ಮದ್ದೂರಿನ ಹಳ್ಳಿಕೆರೆ ಗ್ರಾಮದ ಶಾಲೆಯಲ್ಲಿ ಈಗ ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಪ್ರಾಥಮಿಕ ಶಾಲೆಯ 5 ಮಕ್ಕಳಲ್ಲಿ ಸೋಂಕು ದೃಢಪಟ್ಟಿದ್ದು, ಈ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ಎಲ್ರಿಗೂ ಈಗ ಮುಂಜಾಗ್ರತಾ ಕ್ರಮವಾಗಿ ಟೆಸ್ಟ್ ಅನ್ನ ಮಾಡಲಾಗಿದೆ. ಅಂದರೆ ಮೊದಲೇ ಮುಂಜಾಗ್ರತಾ ಕ್ರಮವಾಗಿ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಈಗ ಈ 5 ಮಕ್ಕಳಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿರೋದು, ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಜನರಲ್ಲಿ ಆತಂಕ ನಿರ್ಮಾಣ ಆಗಿದೆ ಆ ಗ್ರಾಮದ ಜನರಲ್ಲಿ. ಸೊ ಇದೇ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತಿನಿಂದ 1 ವಾರಗಳ ಕಾಲ ಶಾಲೆಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಸೋಂಕಿತ ಮಕ್ಕಳ ಕುಟುಂಬದವರಿಗೂ ಟೆಸ್ಟ್ ಅನ್ನು ಮಾಡಿಸಲಾಗಿದ್ದು, ನಾಳೆ ಇವರೆಲ್ಲರ ರಿಪೋರ್ಟ್ ಬರುವಂತಹ ಸಾಧ್ಯತೆ ಇದೆ. ಇನ್ನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು, 10 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಕೋಲಾರ ಜಿಲ್ಲೆಯ ಸೋಮಯಾಜಲ ಹಳ್ಳಿಯಲ್ಲಿದೆ ಈ ಒಂದು ಶಾಲೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲೂ ಕೂಡ ಕೊರೋನಾ ಪ್ರಕರಣಗಳ ಸಂಖ್ಯೆ ಈಗ ದಾಖಲಾಗಿದೆ. 10 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು, 2 ದಿನಗಳ ಹಿಂದೆ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ 10 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಇವತ್ತು ದೃಢಪಟ್ಟಿದೆ. ಸೋಂಕಿತರನ್ನ ಹಾಸ್ಟೆಲ್ನಲ್ಲೇ ಕ್ವಾರಂಟೈನ್ ಮಾಡಲಾಗಿದೆ. ಅಧಿಕಾರಿಗಳು ಆಲ್ರೆಡಿ ಅವರನ್ನ ಹಾಸ್ಟೆಲ್ನಲ್ಲೇ ಕ್ವಾರಂಟೈನ್ ಮಾಡಿದ್ದಾರೆ. ಅಲ್ಲೂ ಕೂಡ ಸೀಲ್ ಡೌನ್ ಮಾಡಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 10 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ನಮ್ಮ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲು ಸೋಮಯಾಜಲಹಳ್ಳಿ ಈ ಶಾಲೆಯಲ್ಲಿ 10 ಮಕ್ಕಳಿಗೆ ಪಾಸಿಟಿವ್ ಬಂದಿದೆ ಅಂತ ಇದೀಗ ತಾನೇ ಮುಖ್ಯ ಶಿಕ್ಷಕರಾದ ನಾಗರಾಜ್ ಅವರು ದೂರವಾಣಿ ಮುಖಾಂತರ ತಿಳಿಸಿದ್ದಾರೆ. ಅವ್ರಿಗೆ 2 ಡೇಸ್ ಬ್ಯಾಕು ಸ್ಯಾಂಪಲ್ ತಗೊಂಡಿದ್ರು, ಈಗ ಟೆಸ್ಟ್ ರಿಸಲ್ಟ್ ಬಂದು 10 ಪಾಸಿಟಿವ್ ಆಗಿದೆ. ಬಟ್ ಆ ಮಕ್ಕಳೆಲ್ಲ ಎಸಿಂಪ್ಟಮ್ಯಾಟಿಕ್ ಇದ್ದಾರೆ, ಯಾವುದೇ ಲಕ್ಷಣಗಳಿಲ್ಲ, ಆರಾಮಾಗಿದ್ದಾರೆ. ಮತ್ತು ರೆಸಿಡೆನ್ಷಿಯಲ್ ಸ್ಕೂಲಲ್ಲೇ ಸಪ್ರೇಟಾಗಿ ಐಸೋಲೇಟ್ ಮಾಡಿದ್ದೀವಿ, ಏನೂ ತೊಂದರೆ ಇಲ್ಲ. ಯಾರಿಗೂ ಜ್ವರ, ಕೆಮ್ಮು, ನೆಗಡಿ ಈ ಥರ ಲಕ್ಷಣಗಳಿಲ್ಲ. ಬಟ್ ಪಾಸಿಟಿವ್ ಬಂದಿದೆ, ಲಕ್ಷಣಗಳು ಯಾವೂ ಇಲ್ಲ. ಆದರೂ ಸಹ ಐಸೋಲೇಟ್ ಮಾಡಿ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ TH4 ಅವರ ಮಾರ್ಗದರ್ಶನದಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ.